ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ಪ್ರೀತಿಯ ದೇವಜನರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಕಳೆದ ದಿನಗಳಲ್ಲೆಲ್ಲ, ಕಳೆದ ವಾರಗಳಲ್ಲೆಲ್ಲ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸಿದ್ದಾನೆ. ಎಷ್ಟೆಲ್ಲ ರೀತಿಯ ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ ಕೈಹಿಡಿದು ಕಾಪಾಡಿಕೊಂಡು ಬಂದಿದ್ದಾನೆ. ಆತ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಿತ್ಯ ಜೀವ ಕೊಟ್ಟಿದ್ದಾನೆ. ಹಾಗಾಗಿ ಆತನ ಉಪಕಾರಗಳ ನೆನೆಸಿಕೊಂಡವರಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಸ್ವಾಮಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಆರಾಧನೆಗೋಸ್ಕರ ಸೇರಿ ಬರುವ ಹಾಗೆ ನಮಗೆ ಕೃಪೆ ಮಾಡಿದ್ದಿ ಸ್ವಾಮಿ. ಹೌದು ಕರ್ತನೆ, ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೆ ನೀನು ಸಹಾಯ ಮಾಡು, ಎಲ್ಲರನ್ನು ನೀನು ಆಶೀರ್ವಾದ ಮಾಡು, ಅವರ ಪ್ರತಿಯೊಂದು ಅಗತ್ಯಗಳನ್ನು ಅಪ್ಪ ನೀನು ಪೂರೈಸು, ಕೊರತೆಗಳನ್ನು ನೀಗಿಸು ಸ್ವಾಮಿ. ಹಾಗೆ ಕರ್ತನೆ ಆತ್ಮಿಕವಾಗಿ ಬಲಪಡಿಸು, ಹಾಗೆ ಕರ್ತನೆ ಅಪ್ಪ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ಹಾಗೆ ಲೋಕದ ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳಲ್ಲಿ ನಿನ್ನ ಪ್ರಸನ್ನತೆ ಇಳಿಯಲಿ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ಪವಿತ್ರಾತ್ಮನ ನಿಯಂತ್ರಣಕ್ಕಾಗಿ ನಡೆಸುವ ಿಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನಾವು ದೇವರಿಗೆ ಸ್ತೋತ್ರಗಳನ್ನು ಹಾಡುತ್ತಾ, ಸ್ತೋತ್ರ ಗೀತೆಯನ್ನು ಹಾಡುತ್ತಾ, ಹೃದಯಾಂತರಾಳದಿಂದ ಆತನಿಗೆ ಸ್ತೋತ್ರ ಮಾಡುತ್ತಾ ನಾವು ಈ ಆರಾಧನೆಯನ್ನು ಪ್ರಾರಂಭಿಸೋಣ. ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇರುವರೆಗೆ ಕಾಪಾಡಿದೆ, ಸುಖ ತಂದು ಇರುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸು ದೇವ. ಹೊಸ ಜೀವ ತಂದಿರುವ ಸ್ತೋತ್ರರಾಜ, ಹೊಸ ಜೀವ ತಂದಿರುವ ಸ್ತೋತ್ರರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ನನಗೆ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಆಶ್ರಯವೇ ಕೀರ್ತಿಯವೇ ಸ್ತೋತ್ರ ರಾಜ, ಆಶ್ರಯವೇ ಕೀರ್ತಿಯವೇ ಸ್ತೋತ್ರ ರಾಜ. ಆತ್ಮನೇ ಯೇಸುವೆ ಸ್ತೋತ್ರ ರಾಜ, ಆತ್ಮನೇ ಯೇಸುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಜೊತೆಯಲ್ಲಿ ಬಂದಿರುವ ಸ್ತೋತ್ರ ರಾಜ, ಜೊತೆಯಲ್ಲಿ ಬಂದಿರುವ ಸ್ತೋತ್ರ ರಾಜ. ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ, ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ. ಬಾಳಿಗೆ ಬೆಳಕಾಗಿ ಬಂದಿರುವೆ, ಬಾಳಿಗೆ ಬೆಳಕಾಗಿ ಬಂದಿರುವೆ. ವಾಕ್ಯವೆಂಬ ಮನ್ನವನ್ನು ತಂದಿರುವೆ, ವಾಕ್ಯವೆಂಬ ಮನ್ನವನ್ನು ತಂದಿರುವೆ.
ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ನಮಗೆ ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿ ದೇವ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಸ್ತೋತ್ರವೆಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಸ್ತೋತ್ರವೆಂದು ಹಾಡುವೆನು ರಾಜ, ಮನಸಾರಿ ಸ್ತುತಿಸುವೆ ದೇವ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹೌದು, ಕಳೆದ ದಿನದಲ್ಲಿ, ಕಳೆದ ವಾರದಲ್ಲಿ, ಕಳೆದ ತಿಂಗಳುಗಳಲ್ಲಿ, ಕಳೆದ ವರ್ಷಗಳಲ್ಲಿ ನಮ್ಮನ್ನು ಎಷ್ಟೊಂದು ಅತಿಶಯಕರವಾಗಿ ನಡೆಸಿ ಹೊಸ ದಿನ, ಹೊಸ ವಾರ, ಹೊಸ ವರ್ಷ ನಮಗೆ ಕೊಟ್ಟಿದ್ದಾನೆ. ಆಮೇನ್, ಹಾಲೆಲೂಯ. ಆತನ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಆತನನ್ನು ಕೊಂಡಾಡೋಣ. ಪ್ರೈಸ್ ದಿ ಲಾರ್ಡ್. ಆತ ನಮ್ಮ ಬಾಳಿಗೆ ಬೆಳಕಾಗಿ ಬಂದಿದ್ದಾನೆ. ವಾಕ್ಯವೆಂಬ ಮನ್ನವನ್ನು ನಮಗೆ ಕೊಡುವಂತ ದೇವರಾಗಿದ್ದಾನೆ. ಜೊತೆಯಲ್ಲೇ ಬಂದು ತನ್ನ ಎದೆಗೆ ನಮ್ಮನ್ನು ಒರಗಿಸಿಕೊಳ್ಳುವಂತ ದೇವರಾಗಿದ್ದಾನೆ. ನಮ್ಮ ಆಶ್ರಯ, ನಮ್ಮ ಭರವಸೆ, ನಮ್ಮ ಬಂಡೆ, ನಮ್ಮ ಕೋಟೆಯಾಗಿದ್ದಾನೆ. ಸೋತು ಹೋದ ಸಮಯಗಳಲ್ಲಿ ನಮ್ಮನ್ನು ಸಂತೈಸುವಂತ ದೇವರಾಗಿದ್ದಾನೆ. ಹೌದು, ಆ ಕರ್ತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿ ಕೊಟ್ಟುಕೊಂಡು ನಾವು ಕರ್ತನನ್ನು ಕೊಂಡಾಡೋಣ. ನಮಗಾಗಿ, ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವ ಕರ್ತನದೇ. ಕರ್ತನದೇ ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ. ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನಮ್ಮ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ಬರುವನು. ಕೆಂಪು ಸಮುದ್ರವು ಎದುರಾದರು ಬರವನ ಸೇನೆಯಿಂದ ತಿದರು. ಏರಿಕೋ ಗೋಡೆಯು ಅಡ್ಡ ನಿಂತರು ನನ್ನ ಕರ್ತನ ಮುಂದೆ ಸಾಗುವನು.
ಕೆಂಪು ಸಮುದ್ರವು ಎದುರಾದರು ಪರವನ ಸೇನೆಯು ಹಿಂದಟ್ಟಿದರು ಏರಿಕೋ ಗೋಳೆಯು ಅಡ್ಡ ನಿಂತರು ನಂತ ನನ್ನೊಂದಿ ಸಾಗುವನು ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ ಯುದ್ಧವ ಮಾಡುವ ಕರ್ತನು ನಮಸ್ಕಾರಿರುವನು ಸೈನ್ಯಗಳ ಕರ್ತನು ಇಮ್ಮಾನುವೇಲ ನಂಜೊತೆ ಬರುವನು ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ ಸೈತಾನರ ತಲೆಯನ್ನು ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ ಸೈತಾನನ ತಲೆಯನ್ನು ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು ಕೆಂಪು ಸಮುದ್ರವು ಎದುರಾದರು ಬರವನ ಸೇನೆಯು ಹಿಂಬತ್ತಿದರು ಏರಿಕೋ ಗೋಡೆಯು ಅಡ್ಡನಿಸರು ನಂತ ನನ್ನೊಂದೆ ಸಾಗುವನು ಕೆಂಪು ಸಮುದ್ರವು ಎದುರಾದರು ಬರವನ ಸೇನೆಯು ಹಿಂಬತ್ತಿದರು ಏರಿಕೋ ಗೋಡೆಯು ಅಡ್ಡನಿಸರು ನಂತ ನನ್ನೊಂದೆ ಸಾಗುವನು ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ ಸೋಲಿಲ್ಲ ನನಗೆ ಸೋಲಿಲ್ಲ ಯುದ್ಧವು ಕರ್ತನದೇ ಭಯವಿಲ್ಲ ನಮ್ಮ ಭಯವೂ ಇಲ್ಲ ಜಯವು ಕರ್ತನದೇ ನನಗಾಗಿ ಯುದ್ಧವ ಮಾಡುವ ಕರ್ತನು ಸಂತಸ ಇರುವನು ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನಂಜೊತೆ ಬರುವನು ನನಗಾಗಿ ಯುದ್ಧವ ಮಾಡುವ ಕರ್ತನು ಸಂತಸ ಇರುವನು ಸೈನ್ಯಗಳ ಕರ್ತನು ಇಮ್ಮಾನುವೇಲನು ಹಾಲಲುಯ್ಯ ಹೌದು ನಮ್ಮ ಕರ್ತನು ನಮ್ಮ ಸಂಗಡ ಇರುವಾತನು ನಮ್ಮ ಸಂಗಡ ಬರುವಾತನು
ಆ ಮೇಲ್ಕೆಂಪು ಸಮುದ್ರ ನಮ್ಮ ಮುಂದೆ ಬಂದರು. ಹೌದು, ಸಮುದ್ರದ ರೀತಿಯ ಶೋಧನೆಗಳು, ಅಡ್ಡಿ ಆತಂಕಗಳು ನಮ್ಮ ಮುಂದೆ ಬಂದರು. ಹೌದು, ಯಾವ ರೀತಿಯ ಹೋರಾಟಗಳು, ಫರೋಹನ ಸೈನ್ಯ, ಫರೋಹನ ಕತ್ತಿ ನಮಗೆ ವಿರೋಧವಾಗಿ ಬಂದರು. ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ನಮ್ಮ ಕರ್ತನು ನಮ್ಮ ಸಂಗಡ ಇದ್ದುಕೊಂಡು ನಮಗಾಗಿ ಯುದ್ಧ ಮಾಡುವನು, ನಮಗೆ ಜಯ ಕೊಡುವನು. ಅದು ಯಾವ ರೋಗವೇ ಆಗಿರಲಿ, ಯಾವ ಸಾಲವೇ ಆಗಿರಲಿ, ಯಾವ ರೀತಿಯ ಮಂತ್ರ ತಂತ್ರಗಳೇ ಆಗಿರಲಿ, ಸೈತಾನನ ಕಾರ್ಯಗಳಾಗಿರಲಿ, ಪ್ರತಿಯೊಂದರ ಮೇಲೆ ನಮಗೆ ಜಯವನ್ನು ಕೊಡುವಂತ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಹಾಗಾಗಿ ಹಾಡುಗಾರನ ಸಂಗಡ ನಾವು ಕೂಡ ಹಾಡೋಣ. ಓ ಸ್ವಾಮಿ, ನೀನು ಹೇಳುವುದನ್ನೇ ನಾನು ಮಾಡ್ತೇನೆ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುವೆನು ಎಂಬುದಾಗಿ, ನಿನ್ನ ಪಾದಗಳನ್ನು ತೊಳೆಯುವೆನು, ನನ್ನ ಪ್ರಿಯ ಯೇಸುವೆ ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಭಯವೇ ಇಲ್ಲವೇ, ಸೈನ್ಯ ಹಿಂದೆ
ಒಪ್ಪಿ ಕಂಡರು. ತಾನೇ ತೋರಲು ಯೇಸು ಇರಲು ಭಯವೇ ಇಲ್ಲವೇ? ಆರಾಧನೆ ಸೂಯಿಗೆ, ಆರಾಧನೆ ಸೂಯಿಗೆ, ಆರಾಧನೆ ಸೂಯಿಗೆ, ಆರಾಧನೆ ಸೂಯಿಗೆ. ನೀ ಹೇಳುವುದನ್ನೇ ಮಾಡುವೆ, ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲವೇ? ಪರಹುಲು ಸೈನ್ಯ ಹಿಂದೆ ಸುತ್ತಿಕೊಂಡರು, ತಾರಿ ತೋರಲು ಯೇಸು ಇರಲು ಭಯವೇ ಇಲ್ಲವೇ? ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲವೇ? ಪರಹುಲು ಸೈನ್ಯ ಹಿಂದೆ ಸುತ್ತಿಕೊಂಡರು, ದಾರಿ ತೋರಲು ಯೇಸು ಇರಲು ಭಯವೇ ಇಲ್ಲವೇ? ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನಾವೆಲ್ಲರೂ ಕರೆಗಳನ್ನು ಇಟ್ಟುಕೊಂಡು ಆಡೋಣ. ಆರಾಧನೆ ಆರಾಧನೆ ಆಮೆನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಆಮೆನ್. ಮಾರ್ಗವೆಲ್ಲ, ಓ ದಾರಿಯಲ್ಲೆಲ್ಲ, ಓ ಭವಿಷ್ಯದಲ್ಲೆಲ್ಲ ಅಂಧಕಾರ ಎಂಬುದಾಗಿ ನಮಗೆ ಅನಿಸುವಾಗ ನಮ್ಮ ಕರ್ತನು ನಮಗೆ ದಾರಿ ತೋರಿಸುವ ಆತನಾಗಿದ್ದಾನೆ. ಆತ ಲೋಕಕ್ಕೆ ಬೆಳಕಾಗಿದ್ದಾನೆ, ನಮ್ಮ ದಾರಿಗೆ ದೀಪವಾಗಿದ್ದಾನೆ. ಎಲ್ಲ ರೀತಿಯ ಭಯಗಳಿಂದ ನಮ್ಮನ್ನು ಬಿಡಿಸುವಂಥ ಕರ್ತನಾಗಿದ್ದಾನೆ. ನಾವು ಹಾಡುಗಾರನೊಂದಿಗೆ ಅರಿಕೆ ಮಾಡೋಣ. ಸ್ವಾಮಿ, ನೀನು ಹೇಳುವುದನ್ನೇ ನಾನು ಮಾಡುವೆ ಎಂಬುದಾಗಿ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುವೆ ಎಂಬುದಾಗಿ. ಹೌದು, ನಿನ್ನ ಮಾರ್ಗದಲ್ಲಿ ಮಾತ್ರ ನಡೆಯುವೆ ಎಂಬುದಾಗಿ, ನಿನ್ನ ಪಾದಗಳನ್ನೇ ಹಿಡಿಯುವೆ ಎಂಬುದಾಗಿ. ಹೌದು, ನಮ್ಮ ಕರ್ತನು ನಮಗೆ ಸಹಾಯಕನಾಗಿದ್ದಾನೆ. ಯೆಹೋವ, ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸಹಾಯ
ಕೃತಜ್ಞತೆಯ ಸ್ಥಿತಿಗಳಲ್ಲಿ ನಮ್ಮನ್ನ ಕಾದು ಕಾಪಾಡಿದಂತ ಆಮೇನ್. ನಮಗೆ ಉಪಕಾರಗಳನ್ನು ಮಾಡಿದಂತ, ನಮ್ಮನ್ನ ಸೃಷ್ಟಿಸಿದ ಮಾತ್ರವಲ್ಲ ನಮ್ಮನ್ನ ರಕ್ಷಿಸಿದಂತ ನಮ್ಮ ಕರ್ತನಿಗೆ, ನಮ್ಮ ಯೆಹೋವ ದೇವರಿಗೆ, ನಮ್ಮ ಕರ್ತನಾಗಿರುವ ಯೇಸುವಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹೌದು, ಕರ್ತನು ಇದುವರೆಗೆ ನಮ್ಮನ್ನ ಆಶೀರ್ವಾದ ಮಾಡಿದ್ದಾನೆ. ಮುಂದಿನ ಭಾಗದಲ್ಲಿ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಸೇಜಲ್ ಸಿಸ್ಟರ್ ಇವತ್ತು ಪ್ರಾರ್ಥನೆ ಮಾಡಿರಿ. ಲೋಕದ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ ಕರ್ತನೆ. ನಾವು ಮತ್ತೊಂದು ಆವರ್ತಿ ನಿನ್ನ ಸ್ತುತಿಸಿಕೊಂಡಾಡುವಂತೆ ಕೊಟ್ಟ ಈ ಕೃಪೆ, ಈ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ನಾವು ಸ್ವಲ್ಪ ಹೊತ್ತು ನಿನ್ನನ್ನು ಆರಾಧಿಸುವಂತೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕರ್ತನೆ. ನೀನು ನಮ್ಮ ಆರಾಧನೆಯಲ್ಲಿ ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದೆ ನಡೀಲಿಕ್ಕಿರುವ ವಾಕ್ಯ ಭಾಗದೊಂದಿಗೆ ದೇವರೇ, ನೀನು ನಮ್ಮೊಟ್ಟಿಗೆ ದೇವರೇ ಮಾತನಾಡು ಕರ್ತನೆ. ದೇವರೇ, ಇಲ್ಲಿ ಆನ್ಲೈನ್ ಮೂಲಕ ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರಿಗೆ ಕರ್ತನೆ ದೇವರೇ, ನೀನೇ ಅವರನ್ನು ಆಶೀರ್ವದಿಸಿ ನಡೆಸು ಕರ್ತನೆ. ದೇವರೇ, ದೇವರೇ, ಎಲ್ಲರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಆರಾಧನಾ ಕೂಟಕ್ಕೆ ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಸ್ವಲ್ಪ ಸಮಯ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ. ಈ ದಿನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ಆತನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದಿಸುವ ಆತನಾಗಿದ್ದಾನೆ. ದೇವರ ಕರಗಳಲ್ಲಿ ಸಮರ್ಪಿಸಿಕೊಟ್ಟು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 62 ಅಧ್ಯಾಯ 4 ವಾಕ್ಯವನ್ನು
ನಾವು ಓದಿಕೊಳ್ಳುವಂಥವರಾಗಿರೋಣ. ಅಲ್ಲಿ ಪ್ರಕಾರವಾಗಿ ಓದುತ್ತೇವೆ. ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು. ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ, ನಿನ್ನ ಸೀಮೆಗೆ ವಿವಾಹಿತೆ ಎಂದು ಹೆಸರಾಗುವುದು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ವಾಕ್ಯ ಹಾಗೆ ಮುಂದುವರಿತಾ ಹೋಗ್ತದೆ, ಆದರೆ ನಮ್ಮ ಮುಖ್ಯ ಪಾಯಿಂಟನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ. ಅಲ್ಲಿ ನೋಡ್ತೇವೆ, ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ. ನೋಡಿ, ಈ ಒಂದು ವಿಷಯ ಬಹಳಷ್ಟು ಪ್ರಚಾರದಲ್ಲಿ ಇರುವಂಥ ವಿಷಯ. ಈ ಕಾಲದಲ್ಲಿ ಇದೆಲ್ಲ ಕೆಲವೊಮ್ಮೆ ಸ್ಟೈಲ್ ಥರ ಇರ್ಬೋದು, ಕೆಲವೊಮ್ಮೆ ಆಧುನಿಕ ಜೀವಿತದ ಒಂದು ಶೈಲಿ ಥರ ಇರ್ಬೋದು. ಸಿಂಗಲ್ ಪೇರೆಂಟ್ ಅಥವಾ ಡೈವರ್ಸ್ ಆದಂಥವರು, ಡೈವರ್ಸ್ ಮಾಡಿಕೊಂಡಂಥವರು, ಇದೆಲ್ಲ ಈ ಒಂದು ಕಾಲದಲ್ಲಿ ಕೆಲವೊಮ್ಮೆ ಫ್ಯಾಷನ್ ಥರ ಅಥವಾ ಇದೊಂದು ಸೊಸೈಟಿಯಲ್ಲಿ ನಡೆಯುವಂಥ ಒಂದು ಬಹಳ ಕಾಮನ್ ಆದಂಥ ವಿಷಯಗಳ ಹಾಗೆ ನಮಗೆ ಕಾಣಿಸಬಹುದು. ಆದರೆ ಇದೆಲ್ಲ ಇತ್ತೀಚಿನ ಬೆಳವಣಿಗೆಗಳಷ್ಟೇ, ಒಂದು 25-50 ವರ್ಷಗಳ ಈಚೆಯ ಬೆಳವಣಿಗೆಗಳು. ಈ ಕಾಲದಲ್ಲಿ ಇದು ಹೆಚ್ಚಿನ ಮಟ್ಟದಲ್ಲಿ ನಾವು ನೋಡ್ತೇವೆ, ಗಂಡ ಬಿಟ್ಟವಳು ಇತ್ಯಾದ ವಿಚಾರಗಳು. ಆದರೆ ಹಿಂದಿನ ಕಾಲದಲ್ಲಿ ಇದು ಇದಕ್ಕೆ ಬೇರೆಯದೇ ರೀತಿಯ ದೃಷ್ಟಿಕೋನದಲ್ಲಿ ಇದನ್ನು ನೋಡುವವರಾಗಿದ್ದರು. ಬಹಳ ಗಂಡ ಬಿಟ್ಟವಳು, ಗಂಡ ಮನೆಯಿಂದ ಹೊರದಬ್ಬಿದವಳು ಅಥವಾ ಗಂಡನಿಂದ ಹೊರದಬ್ಬಲ್ಪಟ್ಟವಳು, ಇದೆಲ್ಲ ಬಹಳ ಕಷ್ಟದ, ಅವಮಾನದ, ಹಾಗೆ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲದಂಥ ಒಂದು ಪರಿಸ್ಥಿತಿಗೆ ಒಳಗಾಗುವಂಥ ವಿಚಾರಗಳಾಗಿತ್ತು. ನೋಡಿ, ಗಂಡ ಕೈಬಿಟ್ಟರೆ ಅವರಿಗೆ ಮರು ವಿವಾಹವೂ ಕಷ್ಟವೇ ಆಗಿತ್ತು. ಆ ಕಾಲದಲ್ಲಿ ಮರುವಿವಾಹ ಭಾಳ ಅಪರೂಪ, ಪುನರ್ವಿವಾಹ. ಇನ್ನು ಎರಡು, ಅವಳ ಭವಿಷ್ಯ ಕೂಡ ಏನು ಡೋಲಾಯಮಾನ ಎಂಬಂಥ ರೀತಿಯಲ್ಲಿ, ಅಥವಾ ಏನು ಮಾಡಬೇಕು ಗೊತ್ತಿಲ್ಲ, ತಲೆ ಕೆಳಗು, ಏನು ಮಾಡಲಿ, ಯಾರು ನೋಡ್ಕೊಳ್ತಾರೆ, ಯಾರೂ ಇಲ್ಲ ಎಂಬಂಥ ಒಂದು ಪರಿಸ್ಥಿತಿ ಅವರದಾಗಿರ್ತಿತ್ತು. ಈ ಕಾಲದಲ್ಲಿ ಹೆಂಗಸರು ವಿದ್ಯಾಭ್ಯಾಸ ಮಾಡುವವರಾಗಿದ್ದಾರೆ. ಈ ಕಾಲದಲ್ಲಿ ಹೆಂಗಸರಿಗೆ ಗಂಡಸರಿಗೆ ಸಿಗುವಂಥ ರೀತಿಯಲ್ಲಿ ಈಕ್ವಲ್ ಆದಂಥ ಉದ್ಯೋಗದ ಅವಕಾಶಗಳು, ಜಾಬ್ ಆಪರ್ಚುನಿಟೀಸ್, ಜೊತೆಯಲ್ಲಿ ಈಕ್ವಲ್ ಆದಂಥ ಸಂಬಳ ಕೂಡ ಸಿಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಹೆಚ್ಚು ಸಂಬಳ, ಹೆಚ್ಚು ಉನ್ನತವಾದ ಉದ್ಯೋಗಗಳು ಸಿಗ್ತವೆ. ಗಂಡ ಬಿಟ್ಟರೆ ಬೇರೆ ಮದುವೆ ಆಗಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಬಹಳಷ್ಟು ಕಡೆಗಳಲ್ಲಿ ಗಂಡ ಬಿಟ್ಟರೆ ಅನ್ನುವುದಕ್ಕಿಂತ ಗಂಡನನ್ನು ಹೆಂಡತಿಯೇ ಬಿಡುವಂಥ ಪರಿಸ್ಥಿತಿಗಳು ಕೂಡ ಈ ಕಾಲದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಗಂಡ ಬಿಟ್ಟವಳು ಅಂತ ಹೇಳುವುದಕ್ಕಿಂತ ಹೆಂಡತಿಯಿಂದ ಬಿಡಲ್ಪಟ್ಟವನು ಎಂಬುದಾಗಿ ಕೂಡ ಹೇಳುವಂಥ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ. ಡೈವರ್ಸ್ಗಳು ಗಂಡನ ಕಡೆಯಿಂದ ಬರುವುದಕ್ಕಿಂತ ಹೆಚ್ಚಾಗಿ ಈ ಕಾಲಗಳಲ್ಲಿ ಹೆಂಡತಿ ಕಡೆಯಿಂದ ಅಥವಾ ಸ್ತ್ರೀಯ ಕಡೆಯಿಂದ ತನ್ನ ಪತಿಗೆ ಡೈವರ್ಸ್ ಆಗುವಂಥ ಪರ್ಸೆಂಟೇಜ್ ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲ ಈ ಕಾಲದಲ್ಲಿ ಬೇರೆ ರೀತಿ ಅರ್ಥೈಸಲಾಗ್ತದೆ, ಆದರೆ ಆ ಕಾಲದ ರೀತಿಯಲ್ಲಿ ಹೇಳುವಾಗ ಅದಕ್ಕೊಂದು ದೊಡ್ಡ ಆತ್ಮಿಕ ಅರ್ಥ ಉಂಟು. ಅದು ಈ ಕಾಲದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಯಾಕಂದರೆ ಆ ಕಾಲದಿಂದ ನಾವು ಬಹಳ ಮುಂದೆ ಬಂದವರಲ್ಲ. ಕೆಲವೇ ದಶಕಗಳು, 1-2 ದಶಕಗಳಿಂದ ಅಥವಾ 3 ದಶಕಗಳಿಂದ ಈ ಆಧುನಿಕ ರೀತಿಯ ಬೆಳವಣಿಗೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಬಿಟ್ಟರೆ ಹಿಂದೆಲ್ಲ ಇದೇ ರೀತಿಯ ಪರಿಸ್ಥಿತಿಗಳಿತ್ತು. ವಿಧವೆಯಾಗುವಂಥದ್ದು ಸಮಾಜದಲ್ಲಿ ಬಹಳ ಕಷ್ಟದ ಸಂಗತಿ. ಆ ಕಾಲದಲ್ಲಿ ವಿಧವೆಯಾಗುವಂಥದ್ದು ಬಹಳ ಸಹಜವಾದಂಥ ಒಂದು ಸಂಗತಿ ಕೂಡ, ಯಾಕಂದರೆ ಯುದ್ಧಗಳು ಜಾಸ್ತಿ, ಇನ್ನು ಅದರ ಜೊತೆಯಲ್ಲಿ ಅಂಟು ರೋಗಗಳು ಜಾಸ್ತಿ, ಹೀಗೆಲ್ಲ ವಿಧವೆಯರ ಸಂಖ್ಯೆ ಹೆಚ್ಚಾಗ್ತಿತ್ತು. ಅವ್ರನ್ನ ಸುಲಿಗೆ ಮಾಡಲಿಕ್ಕೆ, ಶೋಷಣೆ ಮಾಡಲಿಕ್ಕೆ, ಅವರ ಏನಾದರೂ ಆಸ್ತಿಗಳಿದ್ದರೆ ಅಪಹರಿಸ್ಲಿಕ್ಕೆಲ್ಲ ಜನ ಇರ್ತಿದ್ರು. ಆದರೆ ಅವರಿಗೆ ಒಂದು ಹೊಸ ಜೀವಿತ ಕೊಡಲಿಕ್ಕೆ ತುಂಬ ಕಡಿಮೆ ಜನ ಬಯಸ್ತಾ ಇದ್ರು. ಎರಡನೇದಾಗಿ, ಗಂಡನಿಂದ ಬಿಡಲ್ಪಟ್ಟವರ ಸಂಖ್ಯೆ ಕೂಡ ಆ ಕಾಲದಲ್ಲಿ ಹೆಚ್ಚಾಗ್ತಿತ್ತು, ಹೆಚ್ಚಿರ್ತಿತ್ತು. ಹಾಗಂತ ಈ ಕಾಲದಲ್ಲಿ ಆಗುವ ಡೈವರ್ಸ್ ಮಟ್ಟಕ್ಕೆ, ಈ ಪರ್ಸೆಂಟೇಜ್ ಲೆಕ್ಕಕ್ಕೆ ಈ ಕಾಲದಲ್ಲಿ ಕುಟುಂಬ ಛಿದ್ರವಾಗುವಂಥ ಮಟ್ಟಕ್ಕೆ ಬಂದಿರಲಿಲ್ಲ. ಆದರೂ ಕೂಡ ಗಂಡ ತ್ಯಜಿಸಲ್ಪಟ್ಟವರು ಕೂಡ ಇರ್ತಿದ್ರು.
ಆದರೆ ಅವರ ಪರಿಸ್ಥಿತಿ ಮಾತ್ರ ಬಹಳ ಶೋಚನೀಯವಾಗಿರ್ತಿತ್ತು. ಈಗ ದೇವರು ಅದೇ ಮಾತನ್ನು ಹಿಡಿದುಕೊಂಡು ಹೇಳುತ್ತಿದ್ದಾರೆ, ಇಸ್ರಾಯೇಲ್ ಜನರಿಗೆ ಹೇಳುತ್ತಿದ್ದಾರೆ, ಅಥವಾ ಈ ಕಾಲದಲ್ಲಿ ತನ್ನಲ್ಲಿ ನಂಬಿಕೆ ಇಟ್ಟಂಥ ಭರವಸೆ ಇಟ್ಟಂಥವರಿಗೆ ಹೇಳುತ್ತಿದ್ದಾರೆ, ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ, ನಿನಗೆ ಯಾರೂ ಇಲ್ಲದಂಥ ವ್ಯಕ್ತಿ ಅಲ್ಲ ನೀನು ಎಂಬುದಾಗಿ. ನೋಡಿ, ಆ ಗಂಡನ ಸ್ಥಾನ ಬಹಳ ದೊಡ್ಡ ಸ್ಥಾನ. ಆದರೆ ಈಗ ಕರ್ತನು ಹೇಳುತ್ತಿದ್ದಾರೆ, ನಾನೇ ನಿನಗೆ ತಂದೆ ತಾಯಿ ಎಲ್ಲವೂ ಆಗಿರುತ್ತೇನೆ ಎಂಬುದಾಗಿ. ಇದು ಈ ಲೋಕದಲ್ಲಿ ತನ್ನಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೆ, ಸ್ತ್ರೀ ಇರಬಹುದು, ಪುರುಷ ಇರಬಹುದು, ಒಂದು ಬಾಲಕ ಬಾಲಕಿ, ವೃದ್ಧ ವೃದ್ಧೆಯಾಗಿರ್ಬೋದು, ಯಾರು ಕೂಡ ಆಗಿರ್ಬೋದು, ಆತನಲ್ಲಿ ನಂಬಿಕೆ ಇಡುವಂಥ ಪ್ರತಿಯೊಬ್ಬೊಬ್ಬರಿಗೆ ಆತ ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿನ್ನನ್ನು ನೋಡಿಕೊಳ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಹೆತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ, ತಂದೆ ತಾಯಿ ತೊರೆದು ಬಿಟ್ಟರು ನಾನು ನಿನ್ನನ್ನು ಮರೆಯೋದಿಲ್ಲ, ಗಂಡ ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ, ಹೆಂಡತಿ ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ, ಮಕ್ಕಳೇ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ, ನಾನು ನಿನ್ನನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಮತ್ತು ಅದನ್ನು ಮುಂದುವರಿಸಿಕೊಂಡು ದೇವರು ಹೇಳುತ್ತಿದ್ದಾರೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು. ಬಂಜೆ ನೋಡಿ, ಆ ಕಾಲದಲ್ಲಿ ಆ ಗಂಡನಿಂದ ಬಿಡಲ್ಪಟ್ಟವಳು ಎಷ್ಟು, ಆ ಹೆಸರು ಎಷ್ಟು ಒಂದು ಅವಮಾನದ ಅಥವಾ ಕಷ್ಟದ ಒಂದು ಸಂಕೇತವಾಗಿ ಆ ಹೆಸರು ಇತ್ತು, ಅದೇ ರೀತಿಯಾಗಿ ಬಂಜೆ ಅಂದರೆ ಕೂಡ ಅಷ್ಟೇ ಕಷ್ಟ, ಹಿಂಸೆ, ನಿಂದೆ, ಈ ರೀತಿಯಾದ ಆ ಒಂದು ಪರಿಸ್ಥಿತಿ ಇದ್ದಂಥ ಹೆಸರಾಗಿತ್ತು. ಒಂದು ಹೊಸ ತಲೆಮಾರು ಹುಟ್ಟಲ್ಲ, ಅಥವಾ ಹೊಸ ತಲೆಮಾರನ್ನು ನೋಡಲಿಕ್ಕೆ ಆಗಲ್ಲ, ಮಕ್ಕಳಿಲ್ಲದ ಮನೆಗಳು. ಈ ಕಾಲದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕೆಲವೊಮ್ಮೆ ಫ್ಯಾಷನಾಗಿ ಕಾಣಿಸ್ಬೋದು, ಆದರೆ ಆ ಕಾಲದಲ್ಲಿ ಆಗಿರಲಿಲ್ಲ. ಮದುವೆ ಆದಂಥ ಪ್ರತಿಯೊಬ್ಬ ಪುರುಷನಿಗೆ ಸ್ತ್ರೀಗೆ ಮಕ್ಕಳಿರಬೇಕಾಗಿತ್ತು. ಅದರಲ್ಲಿ ವಿಶೇಷವಾಗಿ ಸ್ತ್ರೀಗೆ ಮಕ್ಕಳಿಲ್ಲದಿದ್ದರೆ ಅವ್ರನ್ನ ತುಂಬ ಕೀಳಾಗಿ ಕಾಣುವಂಥ ಕಾಲವಾಗಿತ್ತು ಆ ಕಾಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ದೇವರು ಹೇಳುತ್ತಿದ್ದಾರೆ, ಆ ಪರಿಸ್ಥಿತಿಯನ್ನು ನಾನು ಬದಲಾಯಿಸ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಹೇಳುತ್ತಿದ್ದಾರೆ, ಬಂಜೆ ಎಂಬಂಥ ಹೆಸರನ್ನು ಕೂಡ ನಾನು ಬದಲಾಯಿಸ್ತೇನೆ. ಗಂಡನಿಂದ ಬಿಡಲ್ಪಟ್ಟವಳು ಎಂಬ ಹೆಸರನ್ನು ಬದಲಾಯಿಸ್ತೇನೆ. ಬಂಜೆ ಎಂಬ ಹೆಸರು, ನಿನ್ನಿಂದ ಏನು ಉತ್ಪಾದನೆ ಇಲ್ಲ, ನೀನು ಯಾವುದಕ್ಕೂ ಉಪಯೋಗವಿಲ್ಲ ಎಂಬಂಥ ಆ ಹೆಸರನ್ನು ಬದಲಾಯಿಸ್ತೇನೆ. ನೀನು ಎಲ್ಲರಿಗೆ ಬೇಕಾದ ವ್ಯಕ್ತಿ, ಎಲ್ಲರಿಗೂ ನಿನ್ನಿಂದ ಉಪಕಾರ ಆಗುವ ವ್ಯಕ್ತಿ, ಎಲ್ಲರೂ ನಿನ್ನಿಂದ ಸಂತೋಷ ಪಡುವ ವ್ಯಕ್ತಿ ಮಾತ್ರವಲ್ಲ, ನಿನಗೆ ನೋಡಿಕೊಳ್ಳಿಕ್ಕೆ ಒಬ್ಬರು ಇದ್ದಾರೆ ಎಂಬುದಾಗಿ, ನಿನ್ನನ್ನು ನೋಡಿಕೊಳ್ಳಿಕ್ಕೆ, ನಿನ್ನನ್ನು ಪ್ರೀತಿಸಲಿಕ್ಕೆ, ನಿನ್ನ ಕಣ್ಣೀರನ್ನು ಒರೆಸಲಿಕ್ಕೆ, ನಿನಗೆಲ್ಲವನ್ನು ಒದಗಿಸಲಿಕ್ಕೆ, ನಿನಗೆ ಜಯ ಕೊಡಲಿಕ್ಕೆ ಒಬ್ಬ ದೇವರಿದ್ದಾನೆ ಎಂಬಂಥದನ್ನು ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ದೇವರು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಶ್ರೇಷ್ಠವಾದಂಥ ವಾಗ್ದಾನವನ್ನು ದೇವರು ಕೊಡ್ತಾ ಇದ್ದಾನೆ. ನಮ್ಮ ಯೇಸುಸ್ವಾಮಿ ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೆ ಪ್ರತಿದಿನ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಗಂಡನೂ ಇರಲಿಕ್ಕೆ ಆಗಲ್ಲ, ಹೆಂಡತಿನೂ ಇರಲಿಕ್ಕೆ ಆಗಲ್ಲ, ತಂದೆ ತಾಯಿಗಳು ಇರಲ್ಲ, ಮಕ್ಕಳು ಇರಲ್ಲ, ಪ್ರತಿದಿನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಆಯುಷ್ಕಾಲವಿಡೀ ನಮ್ಮ ಸಂಗಡ ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನವಿಡೀ ನಮ್ಮ ತಂದೆ ತಾಯಿಗಳು ನಮ್ಮ ಸಂಗಡ ಇರುವುದಿಲ್ಲ, ನಮ್ಮ ಮಕ್ಕಳು ನಮ್ಮ ಸಂಗಡ ಇರಲಿಕ್ಕೆ ಆಗಲ್ಲ, ಗಂಡನೂ ಇರಲಿಕ್ಕೆ ಆಗಲ್ಲ, ಹೆಂಡತಿನೂ ಇರಲಿಕ್ಕೆ ಆಗಲ್ಲ. ಗಂಡ ಯಾವುದೋ ಒಂದು ಪ್ರಾಯದಲ್ಲಿ, 20-22 ವರ್ಷ ಪ್ರಾಯದಲ್ಲಿ, 25 ವರ್ಷ ಪ್ರಾಯದಲ್ಲಿ ಗಂಡ ಸಿಗ್ತಾನೆ. ಹಾಗೆ ಹೆಂಡತಿ ಕೂಡ ಅದೇ, ಒಂದು 25-30 ವರ್ಷ ಪ್ರಾಯ ಇದ್ದಾಗ ಹೆಂಡತಿ ಸಿಗ್ತಾಳೆ. ಕೆಲವೊಮ್ಮೆ ಒಟ್ಟಿಗೆ ಒಂದು 30-40 ವರ್ಷ, 50 ವರ್ಷ ಸಹಬಾಳ್ವೆ, ಕುಟುಂಬ ಜೀವಿತ ನಡೆಸ್ಬೋದು. ಆನಂತರ ಯಾರಾದರೂ ಒಬ್ಬರು ತೀರಿಕೊಳ್ತಾರೆ. ಅಪರೂಪದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ತೀರಿಕೊಳ್ಳುವಂಥದ್ದು ಉಂಟು, ಅಪರೂಪದಲ್ಲಿ ಅಪರೂಪ. ಆದರೆ ಯಾರೋ ಒಬ್ಬರು ಅದರ ಮಧ್ಯದಲ್ಲಿ ತೀರಿಕೊಳ್ತಾರೆ. ಇನ್ನು 25-30 ವರ್ಷ ಪ್ರಾಯ ಇದ್ದಾಗ ಮಕ್ಕಳು ಹುಡ್ತಾರೆ. ಅವರು ಬೆಳೆದು ದೊಡ್ಡವರಾದಮೇಲೆ ಅವರು ಉದ್ಯೋಗ ಕುಟುಂಬವಾಗಿ ಅವರು ಎಲ್ಲಿಗೆ ಹೋಗ್ತಾರೆ, ಎಲ್ಲೋ ಅಪರೂಪದಲ್ಲಿ ಒಮ್ಮೆ ತಂದೆ ತಾಯಿಗಳನ್ನು ನೋಡಲಿಕ್ಕೆ ಬರುವವರಾಗಿರ್ತಾರೆ. ಹಾಗೆ ತಂದೆ ತಾಯಿಗಳು ಕೂಡ ಮಕ್ಕಳು ಹುಟ್ಟಿದ ಮೇಲೆ ಇನ್ನೊಂದು 25-30-40 ವರ್ಷ ಬದುಕ್ಬೋದು, ಅಥವಾ 50 ವರ್ಷ ಬದುಕ್ಬೋದು. ಆದರೆ ಅವರು ಕೂಡ ಹೊರಟೋಗ್ತಾರೆ. ಆದರೆ ಕಡೆಯವರೆಗೆ ನಮ್ಮ ಜೊತೆ ಇರುವವನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ. ಅವ್ರು ಹೇಳಿದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ. ನಾನು ನಿಮ್ಮ ಸಂಗಡ ಬರ್ತೇನೆ, ನಿಮ್ಮ ಸಂಗಡ ಇರ್ತೇನೆ, ಯುಗದ ಸಮಾಪ್ತಿಯವರೆಗೆ ಪ್ರತಿದಿನ ನಿಮ್ಮ ಸಂಗಡ ಇರುವವನಾಗಿದ್ದೇನೆ ಎಂಬುದಾಗಿ. ನೋಡಿ, ಒಂದು ಅವರು ಹೇಳ್ತಾ ಇದ್ದಾರೆ, ಗಂಡ ಬಿಟ್ಟವಳು ಎನಿಸಿಕೊಳ್ಳೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು, ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ. ಎನ್ನುಲ್ಲಾಸಿನಿ, ದೇವರು ಹೇಳುತ್ತಿದ್ದಾರೆ ನಿನಗೆ ಏನಂತ ಹೆಸರು ಇರ್ತದೆ, ಎನ್ನುಲ್ಲಾಸಿನಿ.
ಹೆಪ್ಸಿಬಾ ಎಂಬುದಾಗಿ. ಈ ಹೆಪ್ಸಿಬಾ ಎನ್ನುವಂಥ ಹೆಸರು ಬಹಳ ಪ್ರಸಿದ್ಧವಾದಂಥ ಹೆಸರು. ಯೇಸು ಸ್ವಾಮಿಯನ್ನು ನಂಬಿದಂಥ ಬಹಳ ಜನ ಹೆಣ್ಣು ಮಕ್ಕಳಿಗೆ ಇಡುವಂಥ ಹೆಸರು. ಆದರೆ ಅದರ ಮೂಲ ಅರ್ಥ ಎನ್ನು ಉಲ್ಲಾಸಿನಿ, ದೇವರು ಹೇಳುತ್ತಿದ್ದಾರೆ ನೀನು ನನಗೆ ಉಲ್ಲಾಸಿನಿ, ನನಗೆ ಸಂತೋಷ ಕೊಡುವವಳು ಆಗಿದ್ದಿ, ನನಗೆ ನಿನ್ನನ್ನು ಕಂಡರೆ ತುಂಬ ಸಂತೋಷವಾಗ್ತದೆ, ನನ್ನ ಹೃದಯದ ಸಂತೋಷ ನೀನು ಎಂಬುದಾಗಿ. ನೋಡಿ, ಚಿಕ್ಕ ಮಕ್ಕಳನ್ನು ಕಂಡರೆ ತಂದೆ ತಾಯಿಗಳಿಗೆ ಎಷ್ಟು ಸಂತೋಷ ಆಗ್ತದೆ, ಅಥವಾ ಆ ಚಿಕ್ಕ ಮಕ್ಕಳ ನಗು ಎಷ್ಟು ಸಂತೋಷ ಆಗ್ತದೆ, ಆ ಮಗು ಬಂದಾಗ ಇಡೀ ಮನೆಗೆ ಸಂತೋಷ ಆಗ್ತದೆ. ಹಾಗೆಯೇ ಒಂದು ಪತಿಗೆ ತನ್ನ ಪತ್ನಿ ಭಾಳ ಸಂತೋಷ ಕೊಡುವವಳಾಗಿರ್ತಾಳೆ. ಆ ಪತ್ನಿಯನ್ನು ನೋಡುವಾಗ, ಮಾತನಾಡುವಾಗ ಭಾಳ ಸಂತೋಷ ಆಗ್ತದೆ. ಎಲ್ಲೋ ಅಪರೂಪದಲ್ಲಿ ಜಗಳ ಮಾಡಿಕೊಂಡು ಮುನಿಸಿಕೊಂಡು ಸಮಸ್ಯೆಯಲ್ಲಿರುವವರಿದ್ದಾರೆ. ಆದರೆ ಕಾಮನ್ ಆಗಿ ಒಂದು ಪತಿಗೆ ಪತ್ನಿ ಅಂದರೆ ಉಲ್ಲಾಸಿನಿ, ಸಂತೋಷ ಕೊಡುವವಳು. ರಿವರ್ಸ್ ಕೂಡ, ಆ ಪತ್ನಿಗೆ ಪತಿ ಸಂತೋಷ ಕೊಡುವವನು. ದೇವರು ಹೇಳುತ್ತಿದ್ದಾರೆ ನೀನು ನನಗೆ ಬಹಳ ಪ್ರಿಯ ವ್ಯಕ್ತಿ, ಬಹಳ ಅಮೂಲ್ಯ ವ್ಯಕ್ತಿ, ಬಹಳ ಶ್ರೇಷ್ಠ ವ್ಯಕ್ತಿ, ನಿನ್ನನ್ನು ಕಂಡರೆ ನನಗೆ ತುಂಬ ಸಂತೋಷ. ಹಾಗಾಗಿ ದೇವರು ಹೇಳುತ್ತಿದ್ದಾರೆ ನಿನಗೆ ಎನ್ನುಲ್ಲಾಸಿನಿ ಎಂದು ನಾನು ನಿನ್ನನ್ನು ಕರೆಯುವವನಾಗಿರುತ್ತೇನೆ. ಎರಡನೇದಾಗಿ ನಿನ್ನ ಸೀಮೆಗೆ ವಿವಾಹಿತೆ ಬಯೂಲ ಎಂಬುದಾಗಿ. ಬ್ಯೂಲ, ಬಯೂಲ, ಇದು ಕೂಡ ಈ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಇಡುವಂಥ ಒಂದು ಭಾಳ ಫೇಮಸ್ ಆದಂಥ ಹೆಸರು. ಅದರ ಅರ್ಥ ವಿವಾಹಿತೆ. ಹೆಣ್ಮಕ್ಕಳಿಗೆ ಹೆಸರಿಡುವಾಗ ಅವರಿನ್ನು ಮಗು, ಚಿಕ್ಕ ಮಗು ಆಗಿರ್ತಾಳೆ. ಆನಂತರ ಅವಳು ಬಾಲ್ಯಕ್ಕೆ, ಯೌವನ ಪ್ರಾಯಕ್ಕೆ ಬರ್ತಾಳೆ. ಅವಳು ವಿವಾಹ ಪ್ರಾಯಕ್ಕೆ ಬಂದಾಗ ಅವಳಿಗೆ ವಿವಾಹ ಆಗ್ತದೆ. ಆದರೆ ಈ ಕಾಲದಲ್ಲಿ ಹೆಸರು ವಿವಾಹ ಪ್ರಾಯಕ್ಕೆ ಬರುವುದಕ್ಕಿಂತ ಮುಂಚೆ ಕೂಡ ವಿವಾಹಿತೆ ಅಂತಲೇ ಹೆಸರನ್ನು ನಾವು ನೋಡ್ತೇವೆ. ಇರಲಿ, ಏನೇ ಆಗಿದ್ರು ಕೂಡ ಕರ್ತನಾಗಿರುವ ಯೇಸು ಸ್ವಾಮಿಯನ್ನು ನಂಬಿದಿರುವಂಥ ಪ್ರತಿಯೊಬ್ಬೊಬ್ಬರೂ ವಿವಾಹಿತರು. ಹೇಗಂದರೆ ಕ್ರಿಸ್ತನೊಂದಿಗೆ ಅವರು ವಿವಾಹ ನಿಶ್ಚಯಕ್ಕೆ ಒಳಪಟ್ಟವರಾಗಿದ್ದಾರೆ. ಆತ್ಮಿಕ ವಿಷಯದಲ್ಲಿ ಕರ್ತನಿಗೆ ಅರ್ಪಿಸಿಕೊಂಡವರಾಗಿರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿ. ಆದರೆ ದೇವರು ಹೇಳುತ್ತಿದ್ದಾರೆ ನಿನಗೆ ನಾನು ಏನಂತ ಹೆಸರಿಡ್ತೇನೆ, ಬಯೂಲ. ದೇವರು ನಮಗೆ ಒಂದು ಹೊಸ ಹೆಸರು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಂದು ಹೆಪ್ಸಿಬಾ ಎನ್ನುಲ್ಲಾಸಿನಿ, ಎರಡು ದೇವರು ಹೇಳುತ್ತಿದ್ದಾರೆ ಬಯೂಲ ಎಂಬುದಾಗಿ. ಬಯೂಲ ಎಂಬುದಾಗಿ ಅಥವಾ ವಿವಾಹಿತೆ, ನಿನಗೆ ನಿನ್ನ ನೋಡಿಕೊಳ್ಳಿಕ್ಕೆ ಒಬ್ಬ ಇದ್ದಾನೆ, ನಿನ್ನನ್ನು ಪೋಷಣೆ ಮಾಡಲಿಕ್ಕೆ ಒಬ್ಬ ಇದ್ದಾನೆ, ಸಂರಕ್ಷಣೆ ಮಾಡಲಿಕ್ಕೆ ಒಬ್ಬ ಇದ್ದಾನೆ, ನಿನಗೆಲ್ಲ ಅವಶ್ಯಕತೆಗಳನ್ನು ಒದಗಿಸಲಿಕ್ಕೆ, ಪೂರೈಸಲಿಕ್ಕೆ ಒಬ್ಬ ಜೀವಂತ ಇದ್ದಾನೆ, ಎಂದೆಂದಿಗೂ ಇರುವಾತನು ಇದ್ದಾನೆ, ಸರ್ವಶಕ್ತನಾದ ದೇವರು ನಿನಗಿದ್ದಾನೆ ಎಂಬುದಾಗಿ. ನೋಡಿ, ಆತ ನಮ್ಮ ತಂದೆಯಾಗಿರುವಾಗಲೇ ಈ ಲೋಕದ ಎಲ್ಲ ಮನುಷ್ಯರು ಒಂದೊಂದು ರೀತಿಯ ಜವಾಬ್ದಾರಿಕೆ ಹೊಂದಿಕೊಂಡವರಾಗಿದ್ದಾರೆ. ತಂದೆಯ ರೋಲಲ್ಲಿ, ಗಂಡನ ರೋಲಲ್ಲಿ, ಅಣ್ಣ, ತಮ್ಮ, ಎಲ್ಲ ರೋಲ್. ಆದರೆ ಎಲ್ಲ ರೋಲ್ಗಳಲ್ಲಿ ಆ ಮೂಲತಃ ಈ ರೋಲ್ಗಳೆಲ್ಲ ಫೇಲ್ ಆದರೂ ಕೂಡ ಎಲ್ಲವನ್ನು ಅದ್ಭುತವಾಗಿ ನಮ್ಮ ಜೀವಿತದಲ್ಲಿ ಮಾಡಿಕೊಡುವ ಆತನು ನಮ್ಮ ದೇವರಾಗಿದ್ದಾನೆ. ಆತನೇ ಹೇಳುತ್ತಿದ್ದಾನೆ ನೀನು ನನಗೆ ಎನ್ನುಲ್ಲಾಸಿನಿಯಾಗಿದ್ದಿ, ನೀನು ನನಗೆ ಬಯೂಲ ಆಗಿದ್ದಿ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ. ಹಾಗಾಗಿ ದೇವರು ನಮ್ಮನ್ನು ಕರೆಯುವಂಥ ಕೆಲವು ಹೆಸರುಗಳನ್ನು ನಾನು ವೇಗವಾಗಿ ಓದಿಕೊಂಡು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ನೋಡ್ತೇವೆ ಯೋಹಾನ 1:12 ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳು ಎಂದು ಹೆಸರು ಕೊಟ್ಟಿದ್ದಾನೆ, ಅಥವಾ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ನೋಡಿ, ದೇವರು ತನ್ನ ಮಕ್ಕಳು ಎಂಬ ಅಧಿಕಾರ ಕೊಡ್ತಾ ಇದ್ದಾನೆ. ನೋಡಿ, ಅದನ್ನು ನಮಗೆ ಯೋಹಾನನ ಪತ್ರಿಕೆಗೆ ಬರುವಾಗ ಅದನ್ನು ಒಂದು ಹೆಸರು ಎಂಬುದಾಗಿ ನೋಡ್ತೇವೆ. ನೋಡಿ, ಯೋಹಾನನ ಪತ್ರಿಕೆ 1 ಯೋಹಾನ ಅದರ 3:1 ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ನೋಡಿರಿ, ಈಗ ನೋಡ್ತೇವೆ ಆ ಯೋಹಾನ 1:12 ಆತನಲ್ಲಿ ಆತನನ್ನು ಅಂಗೀಕರಿಸಿ, ಕರ್ತನಾಗಿ, ರಕ್ಷಕನಾಗಿ ಅಂಗೀಕರಿಸಿ ನಂಬಿಕೆ ಇಟ್ಟಂಥ ಎಲ್ಲರಿಗೆ ಆತ ದೇವರ ಮಕ್ಕಳ ಅಧಿಕಾರ ಕೊಟ್ಟನು. ಇಲ್ಲಿ ನೋಡ್ತೇವೆ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ, ಎಂಥ ದೊಡ್ಡ ಪ್ರೀತಿಯನ್ನು ಆತ ನಮ್ಮ ಮೇಲೆ ಇಟ್ಟಿದ್ದಾನೆ ದೇವರ ಮಕ್ಕಳು ಎಂದು ನಮ್ಮನ್ನು ಕರೆಯುವುದರಲ್ಲಿ. ನಮ್ಮನ್ನು ನೋಡಿದರೆ ನಾವೇನು ಕೆಲವೊಮ್ಮೆ ಬಹಳ ದೊಡ್ಡ ಸೌಂದರ್ಯವಂತರು, ಬಹಳ ದೊಡ್ಡ ಐಶ್ವರ್ಯವಂತರು, ಬಹಳ ದೊಡ್ಡ ಜ್ಞಾನಿಗಳು ಏನೂ ಅಲ್ಲ.
ದೇವರ ಮಹಿಮೆಗೆ ನಮ್ಮನ್ನು ಎಂದಿಗೂ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಶಕ್ತಿ ಸಾಮರ್ಥ್ಯ ಇದಕ್ಕೆ ನಮ್ಮನ್ನು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ನಮ್ಮನ್ನು ಈ ಏನೂ ಅಲ್ಲದಂಥ, ಏನೂ ಇಲ್ಲದಂಥ, ಬರೀ ಶೂನ್ಯವಾಗಿದ್ದಂಥ ನಮ್ಮನ್ನು ತನ್ನ ಮಕ್ಕಳು ಎಂದು ಕರೆಯೋದರಲ್ಲಿ ಎಂಥ ದೊಡ್ಡ ಪದವಿಯನ್ನು ಇಟ್ಟಿದ್ದಾನೆ. ನೋಡಿ, ನಾವೊಬ್ಬ ಸಾಧಾರಣ ಮನುಷ್ಯನಾಗಿರುವಾಗ ಒಬ್ಬ ರಾಜ, ಮಹಾರಾಜ, ಚಕ್ರವರ್ತಿ ನಮ್ಮನ್ನು ತನ್ನ ಮಗ ಅಥವಾ ರಾಜಕುಮಾರ ಅಂತ ನಮ್ಮನ್ನು ಕರೆದರೆ ಹೇಗಿರುತ್ತದೆ? ಮಗನ ಹಾಗೆ ನಮ್ಮ ಮೇಲೆ ಪ್ರೀತಿ ಇಟ್ಟರೆ ಹೇಗಿರ್ತದೆ? ಹಾಗೆ ಈ ಎಲ್ಲ ಪ್ರಪಂಚಕ್ಕೆ ರಾಜಾದಿರಾಜನಾಗಿರುವ ದೇವರು ಆತ ಹೇಳುತ್ತಿದ್ದಾನೆ, ನಮ್ಮನ್ನು ಮಕ್ಕಳು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಹೆಪ್ಸಿಬಾ ಎಂಬುದಾಗಿ, ಬಯೂಲಾ ಎಂಬುದಾಗಿ, ದೇವರ ಮಕ್ಕಳು ಎಂಬುದಾಗಿ ಕರೆಯುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಯೆಶಾಯನ ಪ್ರವಾದನೆ ಗ್ರಂಥ 61:6 ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ, ನೀವು ಯಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ, ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ಆದರೆ ನಮ್ಮ ಮೊದಲ ಭಾಗವನ್ನು ಮಾತ್ರ ನೋಡಿ. ನಮಗೆ ಹೊಸ ಹೆಸರನ್ನು ದೇವರು ಕೊಡುವಾತನಾಗಿದ್ದಾನೆ, ಅದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 6 ಯಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ನಮಗೆ ದೇವರ ಯಾಜಕರು ಎಂಬುದಾಗಿ, ಯಾಜಕನ ಸೇವೆ ಏನಾಗಿತ್ತು? ಅವನು ಜನರಿಗೋಸ್ಕರ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರವಾದಿ ದೇವರ ಬಳಿಯಿಂದ ಜನರಿಗೆ ಹೇಳಿಕೊಡ್ತಿದ್ದ, ದೇವರ ಬಳಿಯಿಂದ ಸಿಕ್ಕಂಥ ಸಂದೇಶವನ್ನು ಜನರಿಗೆ ಹೇಳುತ್ತಿದ್ದ. ಯಾಜಕ ಜನರಿಗೋಸ್ಕರ ದೇವರ ಬಳಿಯಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದ, ಅಥವಾ ಜನರಿಗೋಸ್ಕರ ಆತ ದೇವರ ಬಳಿಗೆ ಬರ್ತಿದ್ದ. ಈಗ ದೇವರು ಹೇಳುತ್ತಿದ್ದಾರೆ, ನಿಮ್ಮನ್ನು ಯಹೋವನ ಯಾಜಕರು ಎಂದು ಆ ಒಂದು ಬಿರುದು ನಿಮಗೆ ಕೊಡ್ತೇನೆ, ಮತ್ತು ಜನ ನಿಮ್ಮನ್ನು ದೇವರ ಸೇವಕರು ಎಂದು ಕರೆಯುತ್ತಾರೆ. ನೋಡಿ, ದೇವರು ನಮ್ಮ ಸಂಗಡ ಇದ್ದಾನೆ. ಇದನ್ನು ನೋಡುವಂಥ ಜನ ಏನಂತ ಹೇಳ್ತಾರೆ, ಹೌದು, ನಿಶ್ಚಯವಾಗಿ ದೇವರು ಇವರ ಸಂಗಡ ಇದ್ದಾರೆ. ನೋಡಿ, ಫಿಲಡೆಲ್ಫಿಯಾ ಸಭೆಗೆ ಬರೆಯುವಂಥ ಸಮಯದಲ್ಲಿ ಕೂಡ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನೀನು ನಿನಗೆ ಶಕ್ತಿ ಕೊಂಚವಾಗಿದ್ದರೂ ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದಿ, ಹಾಗಾಗಿ ನಾನೇನು ಮಾಡ್ತೇನೆ? 8 ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ಈಗೋ ನಿನ್ನೆದುರಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನೋಡಿ, ಶಕ್ತಿ ಕೊಂಚವಾಗಿದ್ದರು, ನಾವು ಭಾಳ ಪ್ರಸಿದ್ಧರಲ್ಲದಿದ್ದರು, ದೇವರ ವಾಕ್ಯವನ್ನು ಕಾಪಾಡಿಕೊಂಡ್ರೆ ದೇವರು ನಮ್ಮ ಮುಂದೆ ಒಂದು ಬಾಗಿಲನ್ನು ತೆರೆದಿಡುವ ಆತನಾಗಿದ್ದಾನೆ. ಯಾರಿಂದಲೂ ಮುಚ್ಚುವುದಕ್ಕೆ ಆಗದಂಥ ರೀತಿಯಲ್ಲಿ ಒಂದು ಬಾಗಿಲು, ಆಶೀರ್ವಾದದ ಬಾಗಿಲು, ಯಾರಿಂದಲೂ ಅದನ್ನು ಅಡ್ಡಿಪಡಿಸಲಿಕ್ಕೆ ಆಗಲ್ಲ. ಮತ್ತು ದೇವರ ಮುಂದೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದಿನೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆಯೂ ಮಾಡುವೆನು. ಅನೇಕರು ಬಂದು ನಮ್ಮ ಮುಂದೆ ಅಡ್ಡಬೀಳುವ ಹಾಗೆ ಮತ್ತು ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವ ಹಾಗೆಯೂ ಮಾಡುತ್ತಾನೆ ಅಥವಾ ದೇವರು ಮಾಡುತ್ತಾರೆ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಒಂದು ದೇವರ ಯಹೋವನ ಯಾಜಕರು, ದೇವರ ಸೇವಕರು ಎಂಬ ಹೆಸರನ್ನು ಕೂಡ ದೇವರು ನಮಗೆ ಕೊಟ್ಟು ನಡೆಸುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂದಿನ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಶಾಯ 58:12 ಈ ಪ್ರಕಾರವಾಗಿ ನಾವು ನೋಡ್ತೇವೆ. 58:12, ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಬೀಸುವರು, ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ, ಎಂಬಿ ಬಿರುದುಗಳು ನಿಮಗುಂಟಾಗುವವು. ನೋಡಿ, ಅಲ್ಲಿ ನೋಡ್ತೇವೆ, ನಿಮಗೆ ಎಂಥ ಹೆಸರನ್ನು ನಾನು ಕೊಡ್ತೇನೆ. ಒಂದು ಕಾಲದಲ್ಲಿ ನಿಮಗೆ ಸರಿಯಾದ ಹೆಸರುಗಳಿಲ್ಲ, ಬಂಜೆ ಎಂಬಂಥ ಹೆಸರಿತ್ತು, ಗಂಡನಿಂದ ಬಿಡಲ್ಪಟ್ಟವಳು, ಯಾರೂ ಇಲ್ಲದವಳು, ಅನಾಥೆ, ವಿಧವೆ, ಈ ರೀತಿಯಾಗಿ ಎಲ್ಲ ಹೆಸರಿತ್ತು. ಬಂಜೆ, ಏನೂ ಉಪಯೋಗ ಇರಲಿಲ್ಲ. ಆದರೆ ಈಗ ನಿಮ್ಮ ಹೆಸರನ್ನೆಲ್ಲ ನಾನು ಬದಲಾಯಿಸ್ತಾ ಇದ್ದೇನೆ, ಎನ್ನುಲ್ಲಾಸಿನಿ ಅಥವಾ ಎಪ್ಸಿಬಾ, ಮತ್ತೆ ದೇವರು ಹೇಳ್ತಾರೆ ಬಯೂಲಾ, ವಿವಾಹಿತೆ, ಮತ್ತೆ ದೇವರು ಹೇಳ್ತಿದ್ದಾರೆ ನಿನಗೆ ನಾನು ದೇವರ ಮಗ, ಮಗಳು ಎಂಬ ಹೆಸರು ಕೊಡ್ತಾ ಇದ್ದೇನೆ. ಮತ್ತೆ ದೇವರು ಹೇಳ್ತಿದ್ದಾರೆ ಯಹೋವನ ಯಾಜಕ, ದೇವರ ಸೇವಕ, ಸೇವಕಿ ಎಂಬ ಹೆಸರನ್ನು ಕೊಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ನೋಡ್ತೇವೆ ದೇವರು ಹೇಳುತ್ತಿದ್ದಾರೆ, ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ. ನೋಡಿ, ಬಿದ್ದದನ್ನು, ಬಿದ್ದ ಗೋಡೆಯನ್ನು ಹಾಕುವ ಅಥವಾ ಕಟ್ಟುವ ಜನಾಂಗ. ಇದು ಕಟ್ಟಲ್ಪಟ್ಟದ್ದನ್ನು ಕೆಡವುವಂಥವರಲ್ಲ, ಕೆಡವಲ್ಪಟ್ಟದ್ದನ್ನು ತಿರುಗಿ ಕಟ್ಟುವಂಥವರು ಮಾತ್ರವಲ್ಲ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವಂಥ ಜನಾಂಗ. ನೋಡಿ, ಎಂಥ ಪಾಸಿಟಿವ್ ಆದಂಥ, ಎಂಥ ಒಳ್ಳೆಯ ಹೆಸರನ್ನು ದೇವರು ನಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ದೇವರು ನಮಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ.
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಶ್ರೇಷ್ಠವಾದಂಥ ಪದವಿಯನ್ನು ನಮಗೆ ದೇವರು ಕೊಡ್ತಾ ಇದ್ದಾನೆ. ಇಷ್ಟು ಶ್ರೇಷ್ಠವಾದಂಥ ಹೆಸರನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾತ್ರವಲ್ಲ, ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ, ಅಲ್ಲಿ ಅದರ ಎರಡನೇ ಆ 62ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೋಡಿ, ಆನಂತರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗೆ ಗಂಡ ಬಿಟ್ಟವಳು ಎಂಬ ಹೆಸರಿತ್ತು, ಆ ಹೆಸರನ್ನು ಬದಲಾಯಿಸ್ತೇನೆ. ಮತ್ತೆ ದೇವರು ಹೇಳ್ತಾರೆ, ಬಂಜೆ ಎಂಬ ಹೆಸರು ಇತ್ತು, ಅದನ್ನು ಕೂಡ ನಾನು ಬದಲಾಯಿಸ್ತೇನೆ, ಹೊಸ ಹೆಸರು ನಿನಗೆ ಕೊಡ್ತೇನೆ. ಯಾವ ಹೆಸರು? ನಾವು ಈಗಾಗಲೇ ನೋಡಿದ್ದೇವೆ, ಹೆಪ್ಸಿಬಾ, ಬಯೂಲ, ಇನ್ನು ದೇವರ ಮಕ್ಕಳು, ಮತ್ತು ಯೆಹೋವನ ಯಾಜಕರು, ದೇವರ ಸೇವಕರು ಅಥವಾ ದೇವರ ಸೇವಕಿಯರು, ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಆದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ. ನೋಡಿ, ಎಷ್ಟು ಶ್ರೇಷ್ಠವಾದಂಥ ಹೆಸರುಗಳನ್ನು ದೇವರು ಕೊಡ್ತಾ ಇದ್ದಾನೆ, ಎಷ್ಟು ಮಹಿಮೆಯ ಹೆಸರುಗಳನ್ನು ದೇವರು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಇಲ್ಲಿಗೆ ಮುಗಿಯುವುದಿಲ್ಲ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಸ್ವಾಮಿ ತನಗಿದ್ದಂಥ ಹೆಸರನ್ನು ನಮಗೆ ಕೊಡ್ತಾ ಇದ್ದಾನೆ. ನಮಗೆ ಅದನ್ನು ಯಾವ ರೀತಿ ಕೊಡ್ತಾ ಇದ್ದಾನೆ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಲೋಕದ ಜನ ಹೇಳ್ತಿದ್ದಾರೆ, ಇವರು ಕ್ರೈಸ್ತರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಅದರ 26ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು, ಕ್ರಿಸ್ತ, ಅದು ದೇವರ ಹೆಸರು. ಭೂಮಿಯಲ್ಲಿ ಮನುಷ್ಯನಾಗಿ ಬಂದಂಥ ಮೆಸ್ಸಿಯ ಅಥವಾ ಕ್ರಿಸ್ತ ಎಂಬಂಥ ಹೆಸರು, ಅದು ದೇವರ ಹೆಸರು, ಕರ್ತನಾಗಿರುವ ಕ್ರಿಸ್ತನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈಗ ಆತನನ್ನು ಜೀವಮಾನವಿಡೀ, ವರ್ಷವಿಡೀ ಆರಾಧನೆ ಮಾಡುತ್ತಾ, ಆತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿ, ಆತನ ವಾಕ್ಯವನ್ನು ನಂಬಿ, ಅದನ್ನು ಉಪದೇಶ ಮಾಡುತ್ತಾ, ಆ ದೇವರನ್ನ ವರ್ಷವಿಡೀ ಅಥವಾ ಕೊಟ್ಟಂಥ ಆಯುಷ್ಕಾಲವಿಡೀ ಆರಾಧಿಸ್ತಾ ಇರುವಂಥವ್ರನ್ನ ದೇವರ ವಾಕ್ಯ ಹೇಳುತ್ತದೆ ಕ್ರೈಸ್ತರು. ನೋಡಿ, ಆ್ಯಕ್ಚುಲಿ ಅದು ಬೇರೆ ಜನರಿಂದ ಬಂತು, ಹೊರ ಜನರಿಂದ ಬಂತು, ಆದರೆ ಆ ಹೆಸರು ಅತಿ ಶ್ರೇಷ್ಠವಾದ ಹೆಸರು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪೌಲ ಹೇಳುತ್ತಿದ್ದಾನೆ, ಪೌಲನಿಗೆ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಂಥ ಆ ನ್ಯಾಯಾಧಿಪತಿ ಹೇಳುತ್ತಿದ್ದಾನೆ, ಪೌಲನೇ, ನೀನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗಲಿಕ್ಕೆ ಒಡಂಬಡಿಸ್ತಾ ಇದ್ದೀಯಾ? ಆಗ ಪೌಲ ಹೇಳುತ್ತಿದ್ದಾನೆ, ಅಲ್ಪ ಪ್ರಯತ್ನವಾಗಲಿ ಅಧಿಕ ಪ್ರಯತ್ನವಾಗಲಿ, ಈ ಒಂದು ಸಂಕೋಲೆಯ ಹೊರತು ಎಲ್ಲ ವಿಷಯಗಳಲ್ಲಿ ನೀನು ನನ್ನ ಹಾಗೆ ಆಗಬೇಕು ಎಂಬುದಾಗಿ ನಾನು ಬಯಸ್ತಾ ಇದ್ದೇನೆ. ಫೆಸ್ತನಿಗೆ ಆತ ಹೇಳುತ್ತಿದ್ದಾನೆ, ಆತನಿಗೆ ಕ್ರೈಸ್ತ ಎಂಬ ಹೆಸರು ತುಂಬ ಸಂತೋಷವಾದ ಹೆಸರಾಗಿತ್ತು. ಪೇತ್ರ ಹೇಳುತ್ತಿದ್ದಾನೆ, ಕ್ರೈಸ್ತ ಎಂಬ ಹೆಸರಿನಿಂದ ಕಷ್ಟಪಟ್ಟರೆ ಸಂತೋಷವಾಗಿ ಕಷ್ಟಪಡಿರಿ ಎಂಬುದಾಗಿ. ಆ ಹೆಸರನ್ನು ಪಡೆದುಕೊಳ್ಳುವಂಥದ್ದು ಬಹಳ ದೊಡ್ಡ ಮಹಿಮೆಯ ಪದವಿ ಎಂಬುದಾಗಿ. ಯೇಸುವಿನ ಹೆಸರು, ಆ ಯೇಸುವನ್ನು ಹಿಂಬಾಲಿಸುವಾಗ ಇವನು ಕ್ರೈಸ್ತ, ಕ್ರಿಸ್ತನಲ್ಲಿ ಇರುವವನು, ಹೊಸ ಸೃಷ್ಟಿ ಎಂಬುದಾಗಿ. ಈಗ ಇವನು ಯಾರೂ ಇಲ್ಲದವನಲ್ಲ, ಇವನೊಬ್ಬ ಅನಾಥನಲ್ಲ, ಇವನು ಉಪಯೋಗ ಇಲ್ಲದವನಲ್ಲ, ಅಥವಾ ಇವಳು ಬಂಜೆಯಲ್ಲ, ಗಂಡ ಬಿಟ್ಟವಳು ಅಲ್ಲ, ಹೆಪ್ಸಿಬಾ, ದೇವರಿಗೆ ಇಷ್ಟವಾದಂಥ ಮನುಷ್ಯ, ಬಯೂಲ, ಕರ್ತನಿಗೆ ಅರ್ಪಿಸಲ್ಪಟ್ಟಂಥ ಮನುಷ್ಯ, ದೇವರ ಸೇವಕರು, ಯೆಹೋವನ ಯಾಜಕರು, ಬಿದ್ದಂಥ ಗೋಡೆಗಳನ್ನು ಹಾಕುವ, ದಾರಿಗಳನ್ನು ಸರಿ ಮಾಡುವಂಥ ಜನ, ನೋಡಿ, ದೇವರ ಮಕ್ಕಳು, ಎಷ್ಟು ದೊಡ್ಡ ಪದವಿ. ಅಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಾವು ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. 2ನೇ ಅಧ್ಯಾಯ ಅದರ 17ನೇ ವಾಕ್ಯ, ಅಲ್ಲಿ ಒಂದು ಭಾಗವನ್ನು ಮಾತ್ರ ಓದಿಕೊಳ್ತೇನೆ, ಆ ಕಡೆಯ ಭಾಗ. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು, ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾಲದಲ್ಲಿ ಲೋಕದಲ್ಲಿ ಬಹಳಷ್ಟು ಹೆಸರುಗಳು, ಕಾಮನ್ ಹೆಸರುಗಳಿದ್ದಾವೆ. ಒಂದೇ ಹೆಸರಿನ ಲಕ್ಷಾಂತರ ಜನ, ಕೋಟ್ಯಂತರ ಜನ ಇದ್ದಾರೆ. ನೋಡಿ, ಅವರಿಗೆಲ್ಲ ಒಂದೇ ಹೆಸರು, ಸೇಮ್ ಹೆಸರು. ಹಾಗಾಗಿ ನೋಡಿ, ಅಬ್ರಹಾಮನನ್ನು ಅವನನ್ನು ಕರೆಯುವಂಥ ಸಮಯದಲ್ಲಿ ಆತನ ಹೆಸರು ಅಬ್ರಹಾಮ, ದೇವರು ಅಬ್ರಹಾಮ ಮಾಡ್ತಾರೆ.
ಇಸಾಕನಿಗೆ ದೇವರೇ ಹೆಸರು ಕೊಡ್ತಾರೆ ಇಸಾಕ. ಯಾಕೋವನ ಹೆಸರನ್ನು ಬದಲಾಯಿಸಿ ಇಸ್ರಾಯೇಲ ಮಾಡ್ತಾರೆ. ಹಾಗೆ ಅನೇಕರ ಹೆಸರನ್ನು ದೇವರು ಬದಲಾಯಿಸಿದ್ದಾರೆ, ಅವರ ಹೆಸರು ಬದಲಾಗುವುದಿಲ್ಲ. ಆದರೆ ಇವತ್ತು ನಂಬಿದ ಅನೇಕರು ಒಂದೇ ಹೆಸರಿನವರಿದ್ದಾರೆ, ಪರಲೋಕದಲ್ಲಿ ಅವರ ಹೆಸರನ್ನು ಕೂಡ ಬದಲಾಯಿಸ್ತಾನೆ. ಅವರಿಗೊಂದು ಶಾಶ್ವತವಾದ ಹೊಸ ಹೆಸರನ್ನು ಕೊಡುವಾತನಾಗಿದ್ದಾನೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಮಗೆ ತಪ್ಪಾದ ರೀತಿಯಲ್ಲಿ ಬಂದಿರುವಂಥ ಕೆಟ್ಟ ಹೆಸರುಗಳು, ಅದನ್ನು ಬದಲಾಯಿಸಿ ನಮ್ಮನ್ನು ಒಳ್ಳೆಯ ಹೆಸರಿನಿಂದ, ಒಳ್ಳೆಯ ಬಿರುದುಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಾವು ನೋಡಿದ್ದೇವೆ ಒಳ್ಳೆಯ ಬಿರುದುಗಳನ್ನು ಕೊಡುವಾತನಾಗಿದ್ದು, ಒಳ್ಳೆಯ ಹೆಸರುಗಳನ್ನು ಕೊಡುವಾತನಾಗಿದ್ದಾನೆ. ನಾವು ನೋಡ್ತೇವೆ ಅನೇಕರಿಗೆ ಡಾಕ್ಟರ್ ಬಿರುದು ಸಿಗ್ತದೆ, ಅನೇಕರಿಗೆ ಪದ್ಮಶ್ರೀ, ಪದ್ಮಭೂಷಣ, ಏನೇನು ಭಾರತ ರತ್ನ ಬಿರುದುಗಳು ಸಿಗ್ತವೆ. ಡಾಕ್ಟರೇಟ್ ಸಿಕ್ಕವನ ಹಿಂದೆ ಡಾಕ್ಟರ್ ಅಂತ ಇರ್ತದೆ. ಪ್ರೊಫೆಸರ್ ಒಂದು ಬಿರುದು ಸಿಕ್ಕರೆ ಪ್ರೊಫೆಸರ್ ಎಂಬುದಾಗಿ ಕರೆಯುತ್ತಾರೆ. ಅನೇಕರಿಗೆ ತಮ್ಮ ಬಿರುದುಗಳಿಂದ ಯಾವಾಗಲೂ ಕರೆಯಲು, ತಮಗೆ ಮಾಡುವ ಉದ್ಯೋಗದಿಂದ ಆ ಉದ್ಯೋಗದ ಹೆಸರುಗಳು ಅವ್ರಿಗೆ ಇಷ್ಟ ಆಗಲ್ಲ. ಆದರೆ ಡಾಕ್ಟರ್ ಭಾಳ ಜನಕ್ಕೆ ಇಷ್ಟ, ಹಾನರರಿ ಸಿಗ್ತದೆ, ಮಾಡಿ ರಿಸರ್ಚ್ ಮಾಡಿ ಕೂಡ ಸಿಗುವಂಥ ಪಿ ಎಚ್ ಡಿ ಇದ್ದಾವೆ, ಭಾಳ ಇಷ್ಟ. ಆದರೆ ಇದಕ್ಕಿಂತೆಲ್ಲ ಶ್ರೇಷ್ಠವಾದ ಹೆಸರುಗಳನ್ನು ದೇವರು ನಮಗೆ ಈ ಲೋಕದಲ್ಲಿ ಕೊಟ್ಟು ನಡೆಸುವಾತನಾಗಿದ್ದಾನೆ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇದ್ದುಕೊಂಡು ನಿನ್ನನ್ನು ಆರಾಧಿಸುವಂತೆ ಕೊಂಡಾಡುವಂತೆ ನಮಗೆ ನೀನು ಸಹಾಯ ಮಾಡಿದ್ದಿ. ಅನೇಕರು ಸ್ವಾಮಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿ ಹಾಡಿ ಆರಾಧಿಸಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಮಾತ್ರವಲ್ಲ ವಾಕ್ಯವನ್ನು ಕೇಳಿದ್ದಾರೆ. ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಹೌದು ಸ್ವಾಮಿ ನೀನು ನಮಗೆ ಹೊಸ ಹೆಸರನ್ನು ಕೊಟ್ಟು ನಡೆಸುವಂಥ ದೇವರು. ಹೌದು, ಗಂಡ ಬಿಟ್ಟವಳು ಮತ್ತು ಬಂಜೆ ಎಂಬ ಹೆಸರನ್ನು ತೆಗೆದುಹಾಕಿ ಎಷ್ಟು ಶ್ರೇಷ್ಠವಾದಂಥ ಹೆಸರು ದೇವರ ಮಕ್ಕಳು ಎನ್ನು ಲಾಸಿನಿ, ವಿವಾಹಿತೆ, ಯಹೋವನ ಯಾಜಕರು, ದೇವರ ಸೇವಕರು. ಹೌದು ಸ್ವಾಮಿ, ಎಷ್ಟು ಶ್ರೇಷ್ಠವಾದ ಹೆಸರುಗಳನ್ನು ಕೊಟ್ಟು, ಕ್ರೈಸ್ತರು ಎಂಬ ಹೆಸರನ್ನು ಕೊಟ್ಟು ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಿ. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡೋರಾಗಿದ್ದೇವೆ. ಮಾತ್ರವಲ್ಲ, ಈ ಭೂಲೋಕದ ಪ್ರಯಾಣ ಮುಗಿಸಿ, ಹೌದು ಕರ್ತನೆ, ನಿನ್ನ ರಾಜ್ಯದಲ್ಲಿ ಸೇರುವಾಗ ಮಾತ್ರವಲ್ಲ, ನಿನ್ನ ಬರೋಣದ ನಂತರ ಸ್ವಾಮಿ, ಹೌದು ಕರ್ತನೆ, ನೀನು ನಮಗೆ ಹೊಸ ಹೆಸರನ್ನು ಕೊಡುವಂಥ ದೇವರಾಗಿದ್ದಿ. ನಿನ್ನ ಮಕ್ಕಳೆಲ್ಲರನ್ನ ನೀನು ಆಶೀರ್ವದಿಸು, ಎಲ್ಲರನ್ನ ನೀನು ಆಶೀರ್ವದಿಸು. ಅವರ ಮೇಲೆ ಬಂದಿರುವಂಥ ಎಲ್ಲ ಕೆಟ್ಟ ಹೆಸರುಗಳಿಂದ, ಕೆಟ್ಟ ಬಿರುದುಗಳಿಂದ, ಅಥವಾ ಕೆಟ್ಟದಾದಂಥ ಆ ಒಂದು ಹೆಸರುಗಳಿಂದ ಅವ್ರನ್ನ ಬಿಡಿಸಿ, ಅವರಿಗೆ ಒಳ್ಳೆಯ ಹೆಸರನ್ನು ಕೊಟ್ಟು, ಒಳ್ಳೆಯ ಬಿರುದುಗಳನ್ನು ಕೊಟ್ಟು, ಹೌದು ಸ್ವಾಮಿ ನೀನು ಅವ್ರನ್ನ ಅದ್ಭುತವಾಗಿ ನಡೆಸಬೇಕೆಂದು ಬೇಡಿಕೊಳ್ತಾ ಇದ್ದೇನೆ. ಅವರ ಕೃತ್ಯಗಳು, ಅವರ ಕೆಲಸಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರ ಕೈ ಕೆಲಸ ವರಮಾನಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರ ಸ್ವಭಾವ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವರಿಗೆ ಅಂಟಿಕೊಂಡಿರುವಂಥ ಎಲ್ಲ ರೀತಿಯ, ಹೌದು ಸ್ವಾಮಿ, ಆ ಒಂದು ಐಗುಪ್ತದ ನಿಂದೆ ಅವರಿಂದ ತೊಲಗಿ ಹೋಗಲಿ. ಅವರ ಜೀವಿತದಲ್ಲಿ ಸ್ವಾಮಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ, ಎಲ್ಲ ಕಳಂಕಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಇಂದಿನ ಕಾಲದಲ್ಲಿ ಅವರು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳಿಂದ ಬಂದಂಥ ಎಲ್ಲ ಕೆಟ್ಟ ಹೆಸರುಗಳಿಂದ ಬಿಡಿಸಿ ಅವ್ರನ್ನ ನೂತನ ಹೆಸರು ಕೊಟ್ಟು ಆಶೀರ್ವದಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಸ್ವಲ್ಪ ತೊಟ್ಟಿಗೆ ಹಾಡಿ ಸ್ತುತಿಸಿ ಪ್ರಾರ್ಥಿಸಲು ಸಹಾಯ ಮಾಡಿದ್ದಿ. ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಭಾಗವಹಿಸಿದ್ದಾರೆ, ಎಲ್ಲರನ್ನು ಕೂಡ ಆಶೀರ್ವಾದ ಮಾಡು. ಹಾಗೆ ಕರ್ತನ ಲೋಕದಾದ್ಯಂತ ನಡೆಯುತ್ತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಹೌದು, ವಿಶೇಷವಾಗಿ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ, ನಾವು ನಿನ್ನೊಂದಿಗೆ ಇರಬೇಕು, ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.